ಏನತ್ತೆ ಇದೆಲ್ಲ? ಸೀನು, ಸಿನಿಮಾಗ ಹೋಗ್ ಬಂದ್ರೆ ಸಿನಿಮಾ ಹೇಗಿದೆ? ಬಿಟ್ಟು ನಿನ್ ಮುಖ ಯಾಕೋ ಹೀಗಾಗೋಗಿದೆ? ನಿಮ್ಮೇಲೆ ಅಷ್ಟು ದೊಡ್ಡ ಅಪವಾದ ಹೊರಿಸಿದ್ರು ಕೂಡ ನೀವಿಷ್ಟೊಂದು ಮಾಮೂಲಿ ಆಗಿರೋದಕ್ಕೆ ಅದು ಹೇಗೆ ಸಾಧ್ಯ ಆತೆ? ಅಣ್ಣ, ದೊಡ್ಡವರ ವಿಷಯಗಳೆಲ್ಲ ಮಕ್ಕಳಿಗೆ ಯಾಕಣ್ಣ? ಸೀನು, ನೀವೆಲ್ಲ ಸಿನಿಮಾಗ ಹೋಗಿ ಬಂದಿದ್ದೀರಲ್ಲ, ತುಂಬಾ ಹಸಿವಾಗಿರುತ್ತೆ, ಊಟಕ್ಕೆ ಬಡಿಸ್ತೀನಿ, ಬನ್ನಿ ಬನ್ನಿ. ನಿಜವಾಗ್ಲೂ ನಿನ್ ದೇವತೆ ಕಣಮ್ಮ, ಇಷ್ಟು ದೊಡ್ಡ ಆರೋಪ ನಿನ್ ಮೇಲೆ ಬಂದ್ರು ಕೂಡ ಅದನ್ನೆಲ್ಲ ಮರ್ತು ಹೋಗಿ ಮಕ್ಕಳಿಗೆ ಊಟ ಕೊಡ್ಬೇಕು ಅಂತ ನೋಡ್ತಾ ಇದ್ಯಾ? ಅಮ್ಮ, ತಂಗಿಯಮ್ಮ, ನಿನ್ನಂತ ತಂಗಿ ನನಗೆ ಒಡ ಹುಟ್ಟಲಿಲ್ಲ ಅಂತ ನಾನು ತುಂಬಾ ನೋವು ಪಡ್ತಾ ಇದ್ದೀನಮ್ಮ. ಅಮ್ಮ, ತಂಗಿಯಮ್ಮ, ಆ ರಾಕ್ಷಸಿ ನನ್ನ ಹೆಂಡತಿ ಮಾಡಿರೋ ತಪ್ಪಿಗೆ ನಾನು ಕ್ಷಮಾಪಣೆ ಕೇಳ್ತಿದ್ದೀನಿ ತಾಯಿ, ನನ್ನ ಕ್ಷಮಿಸಮ್ಮ. ಏನಣ್ಣ ಇದು, ನೀವು ಕ್ಷಮಾಪಣೆ ಕೇಳೋದು ಅಂದ್ರೇನು? ಇದು ಆರೋಪ ಅಷ್ಟೇ, ನಿಜ ಅದು ಅಲ್ಲ. ಅಮ್ಮ, ಅವ್ರು ನಿನ್ ಮೇಲೆ ಅಪವಾದ ಹೊರಿಸ್ತಿದ್ರೆ ನೀನ್ ಯಾಕೆ ಸುಮ್ಮನೆ ಇದ್ದೆ? ಅವರು ನಿಮ್ ಮೇಲೆ ತಪ್ಪು ಹೊರಿಸಿದಾಗ ಅವ್ರನ್ನ ಎದುರಿಸಿ ಮಾತಾಡಿ ನನ್ನ ಮನೇಲಿ ನಾನೇ ಆ ಕಳ್ತನ ಮಾಡ್ಲಿ ಅಂತ ಇವತ್ತಲ್ದೆ ಹೋದ್ರು ನಾಳೆ ಆದ್ರೂ ಕೂಡ ನಿಜ ಏನು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಪುರೋಹಿತ್ರೆ, ಚಂದ ವಸೂಲಿ ಮಾಡಿದ್ದೀವಿ, ತಗೊಳ್ಳಿ. ಅಮ್ಮ, ಸೀರೆನ ಜಾನಕಮ್ಮನವ್ರು ಕೊಟ್ರ? ಹೌದು ಪುರೋಹಿತ್ರೆ. ರಾಜಾರಾಮ್ ಅವರು ಪ್ರತಿ ಸಲನು ದೊಡ್ಡ ಕಾಣಿಕೆ ಕೊಡ್ತಾ ಇದ್ರು, ಈ ಸಲ ಅಷ್ಟು ದೊಡ್ಡ ಕಾಣಿಕೆ ಜೊತೆಗೆ ಅಮ್ಮನವ್ರಿಗೆ ಸೀರೆ ಕೂಡ ಕೊಟ್ಟಿದ್ದಾರೆ, ಬಹಳ ಸಂತೋಷ. ಸರಿನಮ್ಮ. ಇದೇನಿದು, ಚೈನೇ ಕಾಣಿಸ್ತಿಲ್ಲ. ಪಾರ್ವತಿ, ಪಾರ್ವತಿ! ಹಾ, ಬರ್ತಿದ್ದೀನಿ ಇರ್ರಿ. ಏನ್ರಿ? ನನ್ ಚೈನ್ ಕಾಣಿಸ್ತಿಲ್ಲ, ನೀನ್ ನೋಡಿದ್ಯಾ? ಚೈನ? ಅದೇ ಕಣೆ, ನಾನು ಹಾಕೊಂಡಿದ್ನಲ್ಲ.
ನಾನು ರೂಮ್ ಒಳಗಡೆ ಬಂದಾಗ ಈ ಚೈನಲ್ಲಿ ಬಿದ್ದೋಗಿತ್ತು, ಅದನ್ನ ತಗೊಂಡು ಈ ಪೆಟ್ಟಿಗೆಲಿಡ್ತಿದ್ದೆ ಅಷ್ಟೇ. ಅಂದ್ರೆ ಅಲ್ಲಿ ಬಿದ್ದಿದ್ದು ನಿಮ್ ಸರನ? ಎಲ್ಲಿ ಬಿದ್ದಿತ್ತು? ಅಯ್ಯೋ ಅದೆಲ್ಲ ಬಿಡ್ರಿ, ಮೊದಲು ಇದನ್ನ ಹೇಳಿ, ನೀವು ಅಣ್ಣನ ರೂಮ್ಗೆ ಏನಾದ್ರೂ ಹೋಗಿದ್ರಾ? ನನ್ನ ಚೈನ್ ಬಗ್ಗೆ ಕೇಳ್ತಿದ್ರೆ ನೀನ್ ಅಣ್ಣನ ರೂಮ್ ಬಗ್ಗೆ ಹೇಳ್ತಿದ್ಯಲ್ಲ. ಅಯ್ಯೋ ಹೇಳ್ರಿ. ಹೌದು ಹೋಗಿದ್ದೆ, ಬೆಳಿಗ್ಗೆ ಏನೋ ಕೆಲ್ಸದ ಬಗ್ಗೆ ಮಾತಾಡ್ಬೇಕು ಅಂತ ಹೋಗಿದ್ದೆ. ಅಯ್ಯಯ್ಯೋ ಎಂತ ಕೆಲ್ಸ ಆಗೋಯ್ತು? ಏನಾಯ್ತೆ? ಅದು ಏನಾಯ್ತು ಪಾರ್ವತಿ ಹೇಳು. ನಿಮ್ ಚೈನು ಭಾವನವ್ರ ರೂಮಲ್ಲಿ ಬಿದ್ದಿತ್ತು, ಅದನ್ನ ಜಾನಕಿ ಅಕ್ಕ ತೆಗೆದು ಪೆಟ್ಟಿಗೆಯಲ್ಲಿ ಇಡ್ಬೇಕಾದ್ರೆ ಕಳ್ತನ ಮಾಡ್ತಿದ್ದಾರೆ ಅಂತ ಅಪಾರ್ಥ ಮಾಡಿಕೊಂಡು ನಾನು ನಿಮ್ಮ ಅಕ್ಕ ಅತ್ತೆ ಕೂಡ ಜಾನ್ಕಕ್ಕನ್ನ ಕಳ್ಳಿ ಅಂತ ಬೈದ್ವಿ. ನಿನಗೆ ಸ್ವಲ್ಪ ಬುದ್ಧಿ ಇಲ್ವಾ? ಯಾರ ಮೇಲೆ ಆರೋಪ ಹಾಕಿದೆ ಅಂತ ಗೊತ್ತಾ? ಕಳ್ತನ ಮಾಡೋ ಬುದ್ಧಿ ನಿನ್ನ ಹತ್ರ ಇರ್ಬೋದು, ನಮ್ಮ ಅತ್ತೆ ಅಂತವ್ರಲ್ಲ, ಅದ್ರ ಅವಶ್ಯಕತೆ ಅವ್ರಿಗಿಲ್ಲ. ಅಯ್ಯೋ ರೀ, ಎಲ್ಲಿ ನಮ್ಮ ಅಕ್ಕ? ಅಕ್ಕ ಏನ್ರಿ? ಅಕ್ಕ ರೀ ಅಕ್ಕ ಅಕ್ಕ ಏನು ಏನಾಯ್ತು? ಅದಕ್ಕೆ ಕಳ್ತನ ಮಾಡಿದಾರೆ ಅಂತ ಬೈದ್ರಾ? ಕಳ್ತನ ಮಾಡಿದ್ಲು ಅದಕ್ಕೆ ಬೈದಿದ್ದಾಳೆ. ಹೌದು ಕಣು, ಅದು ಸತ್ಯ, ಅದಕ್ಕೆ ಬೈದೆ. ಅದಕ್ಕೇನೀಗ ಬಾಯಿ ಮುಚ್ಚಕ್ಕ? ಅವಳು ಅಕ್ಕ ಬಾಯಿ ಮುಚ್ಚಬೇಕು. ರಾಜು ಗೊತ್ತಿಲ್ದೇನೆ ರಾಜು ಪೆಟ್ಟಿಗೆಯಿಂದ ಸರ ತೆಗೆದ್ರೆ ಅದು ಕಳ್ತನ ಅಲ್ವಾ? ಏನಮ್ಮ ನೀವು ಕೂಡ, ಅದಕ್ಕೆ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ? ಆ ಚೈನ್ ಯಾರ್ದು ಅಂತ ಗೊತ್ತಾ? ಹೇಳು, ಇವಾಗ್ಲಾದ್ರೂ ಅರ್ಥ ಆಯ್ತಾ ಅಮ್ಮ ನೀನೆಷ್ಟು ದೊಡ್ಡ ತಪ್ಪು ಮಾಡಿದ್ಯಾ ಅಂತ? ನೀನ್ ಹೇಳಿದ್ದೆ ನಿಜ ಅಂತ ಏನೋ ನೀನೇ ಕಣ್ಣಾರೆ ನೋಡಿರೋ ಹಾಗೆ ಸರಿ ತಪ್ಪು ಗೊತ್ತಿಲ್ದಿರೋ ಅತ್ತೆ ಮೇಲೆ ಅಪವಾದ ಹೊರಿಸಿದ್ಯಲ್ಲ, ಅವ್ರ ಮನ್ಸಿಗೆ ತುಂಬಾ ನೋವು ಕೊಟ್ಬಿಟ್ಟೆ. ಅವ್ರ ಜಾಗದಲ್ಲಿ ನೀನ್ ಇದ್ದಿದ್ರೆ ಗೊತ್ತಾಗ್ತಿತ್ತಮ್ಮ ಅತ್ತೆ ಅದೆಷ್ಟು ನೊಂದಿದ್ದಾರೆ ಅಂತ. ನಿಜಾನೇ ಸೀನು, ನಾವೆಲ್ಲ ಅವಸರ ಪಟ್ವಿ. ಆ ಸಮಯದಲ್ಲಿ ನಮ್ಗೆಲ್ಲ ನಮ್ ಮನೆಯೊಳೆ ಹಾಗ್ ಮಾಡಿದ್ಲು ಅಂತ ಕೋಪ ಬಂತು. ಅದೇ ನಿಜ ಅಂತ ನಾವು ನಂಬಿದ್ವಿ. ನೀವು ನಂಬದೇ ಇದ್ರು ನಿಮ್ ಮಗಳು ನಂಬೋ ಹಾಗೆ ಮಾಡ್ತಾಳೆ ಅತ್ತೆಮ್ಮ. ನಿಮ್ ಮಗಳಿಗಿರೋ ಬುದ್ಧಿವಂತಿಕೆ ಈ ಭೂಮಿ ಮೇಲೆ ಯಾರಿಗೂ ಇಲ್ಲಾನೆ. ಎಂತ ವ್ಯಕ್ತಿ ಆದ್ರೂ ಸರಿ ಅವಳು ಏನ್ ಹೇಳಿದ್ರು ನಿಜ ಅಂತಾನೆ ನಂಬಿಡ್ತಾರೆ, ಹಾಗೆ ನಂಬಿಸ್ತಾಳೆ. ಏನೇ ಇವಾಗಾದ್ರೂ ನಿಂಗ್ ಬುದ್ಧಿ ಬಂದ್ರೆ ಹೋಗಿ ತಂಗಿಯಮ್ಮನ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳು. ನಾನ್ ಯಾಕ್ರಿ ಕೇಳ್ಬೇಕು? ನಾನೇನ್ ತಪ್ಪು ಮಾಡಿಲ್ಲ, ಏನೋ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ಅಷ್ಟೇ. ಅಷ್ಟಕ್ಕೂ ಅತ್ತಿಗೆ ಮಾಡಿರೋ ತಪ್ಪು ಹೋಲಿಸ್ಕೊಂಡ್ರೆ ನಂದೇನೋ ತಪ್ಪೇ ಇಲ್ಲ. ಅಣ್ಣ ಏನೇ ಹೇಳಿದ್ರು ಅಣ್ಣನ ಮಾತನ್ನ ಇಲ್ಲಿವರೆಗೆ ಯಾವತ್ತಾದ್ರೂ ಕೇಳಿದಳ? ಅಣ್ಣಂಗೆ ಇಷ್ಟ ಇಲ್ದಿರೋ ಕೆಲಸಗಳನ್ನೇ ಮಾಡ್ಕೊಂಡು ಬರ್ತಾ ಇದ್ದಾಳೆ. ಯಾವತ್ತಾದ್ರೂ ಅಣ್ಣನ್ಗೆ ಕ್ಷಮೆ ಕೇಳಿದಳಾ?
ಅಂದಮೇಲೆ ನಾನ್ ಯಾಕೆ ಕೇಳ್ಬೇಕು? ನನಗ್ ಗೊತ್ತೆ ನಿನ್ ಬಗ್ಗೆ, ನಿನ್ ತಪ್ಪನ ಯಾವತ್ತು ನೀನ್ ಒಪ್ಕೊಳ್ಳಲ್ಲ ಅಂತ. ಅಮ್ಮ ಈಗ ನಡೆದಿರೋದೇ ಸಾಕು, ಇಲ್ಲಿರೋರೆಲ್ಲ ಅತ್ತೆನ ಅಪಾರ್ಥ ಮಾಡ್ಕೊಳ್ಳೋದಕ್ಕೆ ನೀನೇ ಕಾರಣ. ನೀನ್ ಆತರ ಮಾತಾಡದೆ ಇದ್ದಿದ್ರೆ ಇವರೆಲ್ಲ ಸುಮ್ನೆ ಇರೋರು. ಅತ್ತೆ ಕಳ್ತನ ಮಾಡಿದರೆ ಅಂತ ಬಲವಂತವಾಗಿ ಎಲ್ಲರನ್ನು ನಂಬಿಸೋ ಪ್ರಯತ್ನ ಮಾಡಿದ್ದು ನೀನೆ. ಅದಕ್ಕೆ ನೀನೇ ಹೋಗಿ ಅವ್ರ ಹತ್ರ ಕ್ಷಮೆ ಕೇಳು. ನಾನ್ ಕೇಳಲ್ಲ ಕಣೋ, ಅದ್ರ ಅವಶ್ಯಕತೆ ನನಗಿಲ್ಲ. ಕ್ಷಮಾಪಣೆ ಕೇಳೆ. ಏನ್ ನಡೀತಿದೆ? ಯಾಕೆ ಯಾರು ಮಾತಾಡ್ತಿಲ್ಲ? ಏನಾಯ್ತು? ಅಣ್ಣ ಹೇಳು. ಶಿವರಾಜು, ಅದೇನಂದ್ರೆ ನನ್ನ ಚೈನು ಕಳೆದೋಗಿತ್ತು. ಅದನ್ನ ಅತ್ತಿಗೆ ಎತ್ತಿ ಪೆಟ್ಟಿಗೆಲಿ ಇಡ್ಬೇಕಾದ್ರೆ ಅತ್ತಿಗೆ ಕಳ್ತನ ಮಾಡಿದ್ದಾರೆ ಅಂತ ಅಕ್ಕ ಆರೋಪ ಹೊರಿಸಿದಾಳೆ. ಪದ್ಮ, ಇದು ನಿಜಾನಾ? ಹೇಳು ಪದ್ಮ. ನಿಜ ಅಣ್ಣ. ಹೋಗಿ ಕ್ಷಮೆ. ಅದು ಈ ಮನೆಯಲ್ಲಿ ಕಳ್ಳತನದ ಆರೋಪ ಮಾಡೋ ಮಟ್ಟಕ್ಕೆ ಹೋಗಿದ್ದೀರಾ? ಎಂಥ ಒಳ್ಳೆ ಕುಟುಂಬದಲ್ಲಿ ಕೂಡ ಚಿಕ್ಕ ಚಿಕ್ಕ ಅಪಾರ್ಥಗಳಾಗೋದು ಸಹಜ. ಆದ್ರೆ ನಮ್ಮ ಮನೆಯಲ್ಲಿ ಪ್ರತಿ ಚಿಕ್ಕ ವಿಷಯ ದೊಡ್ಡ ಜಗಳ ಆಗ್ತಿದೆ. ನಿಮ್ಮಲ್ಲಿ ಬೆಳೆಯುತ್ತಿರೋ ಚಿಕ್ಕ ಚಿಕ್ಕ ಅಸೂಯೆ, ಚಿಕ್ಕ ಚಿಕ್ಕ ದೂರುಗಳು ನಿಮಗೆ ಗೊತ್ತಿಲ್ಲದ ಹಾಗೆ ಇನ್ನೊಬ್ಬರನ್ನ ಅಪರಾಧಿಗಳನ್ನಾಗಿ ಮಾಡೋ ಮಟ್ಟಕ್ಕೆ ಇಳಿತಾ ಇದ್ದೀರಾ. ಇದು ತಪ್ಪು. ನಿನಗೆ ಮುಂಚೆನೆ ಹೇಳಿದ್ದೆ ಪದ್ಮ, ನಿಜ ಏನು ಅಂತ ತಿಳ್ಕೊಳ್ದೆ ಅಪಾರ್ಥ ಮಾಡ್ಕೋಬಾರದು, ಎದುರುಗಡೆ ಇರೋರ್ನ ದೋಷಿಯಾಗಿ ಮಾಡಬಾರ್ದು ಅಂತ. ಆದ್ರೆ ನೀನು ಮತ್ತೆ ಮತ್ತೆ ಅದೇ ತಪ್ಪು ಮಾಡ್ತಿದೀಯ. ಒಂದು ಸಲ ಮಾಡಿದ್ರೆ ತಪ್ಪು ಅಂತಾರೆ, ಮತ್ತೆ ಮತ್ತೆ ಮಾಡಿದ್ರೆ ಪೊಗರು ಅಂತಾರೆ. ಬಂಗಾರನ ಬಂಗಾರ ಅಂತ ನಿರೂಪಿಸೋದಕ್ಕೆ ಎಷ್ಟೋ ಪರೀಕ್ಷೆಗಳು ಮಾಡಬೇಕು, ಆದ್ರೆ ಕಾಗೆ ಬಂಗಾರನ ಕಾಗೆ ಬಂಗಾರ ಅಂತ ನಿರೂಪಿಸೋದಕ್ಕೆ ಯಾವ ಪರೀಕ್ಷೆನೂ ಮಾಡೋ ಅಗತ್ಯ ಇಲ್ಲ. ಹಾಗೆ ಒಳ್ಳೆಯವರನ್ನ ಒಳ್ಳೆಯವರು ಅಂತ ನಿರೂಪಿಸೋದಕ್ಕೆ ಸಮಯ ಹಿಡಿಬೋದೇನೋ, ಆದ್ರೆ ಮೂರ್ಖರನ್ನ ಮೂರ್ಖರು ಅಂತ ನಿರೂಪಿಸೋದಕ್ಕೆ ಜಾಸ್ತಿ ಸಮಯ ಹಿಡಿಯೋದಿಲ್ಲ. ನೀನು ನಿನ್ನ ಅತ್ತಿಗೆ ವಿಚಾರದಲ್ಲಿ ಮೂರ್ಖಳ ಹಾಗೆ ವರ್ತಿಸಿದೀಯ, ಅದಕ್ಕೆ ಹೋಗಿ ಅವಳ ಹತ್ರ ಕ್ಷಮೆ ಕೇಳು. ಹೋಗು.
ಅತ್ತಿಗೆ, ನಾನು ನಿನ್ನ ತಪ್ಪು ತಿಳ್ಕೊಂಡು ಕಳ್ಳಿ ಅಂತ ಆಪಾದನೆ ಮಾಡಿಬಿಟ್ಟೆ, ನನ್ನ ಕ್ಷಮಿಸತ್ಗೆ. ಪದ್ಮ, ನಮ್ಮ ನಮ್ಮ ಮಧ್ಯ ಕ್ಷಮಾಪಣೆ ಯಾತಕ್ಕೆ? ಇದೊಂದು ಚಿಕ್ಕ ಅಪಾರ್ಥ ಅಷ್ಟೇ. ನಾನು ಆ ವಿಷಯನೆಲ್ಲ ಮರ್ತು ಹೋಗ್ತೀನಿ. ನೀನು ಕೂಡ ಮನಸ್ಸಿನಲ್ಲಿ ಇದನ್ನೆಲ್ಲ ಇಟ್ಕೋಬೇಡ. ಪದ್ಮ, ಈಗೇನಾಯ್ತು ಅಂತ ಬೇಜಾರು ಮಾಡ್ಕೊಳ್ತಿದೀಯಾ? ಅಮ್ಮ, ನಿನ್ ಮನಸ್ಸೀಗ ನೆಮ್ಮದಿ ಆಗಿದೆಯಾ? ಅಪ್ಪ ಕೂಡ ನಿನ್ಗೆ ಬೈತಾರೇನೋ ಅಂತ ಅನ್ಕೊಂಡೆ, ಆದ್ರೆ ಅವ್ರು ಸತ್ಯ ತಿಳ್ಕೊಂಡು ಅತ್ತೇನೆ ಚೆನ್ನಾಗಿ ಬೈದ್ರು. ಈ ಮನೇಲಿ ಜಗಳ ಆದ್ಮೇಲೆ ಮೊದಲನೇ ಸಲ ಅಪ್ಪ ನಿನ್ನ ವಹಿಸ್ಕೊಂಡು ಮಾತಾಡಿರೋದು. ಅದಕ್ಕೆ ಅಲ್ವಾ ನಿಮ್ ಮುಖ 100 ವ್ಯಾಟ್ಸ್ ಬಲ್ಬ್ ತರ ಹೊಳಿತಾ ಇದೆ. ಮತ್ತೆಗೇನಾದ್ರೂ ಹೇಳಿದ್ರೆ ಸರಿ ಇರಲ್ಲ. ಅಪ್ಪನ ಮಾತನ್ನ ನೆನೆಸ್ಕೊಂಡೆ ಅಲ್ವಾ ನೀನ್ ಹೀಗ್ ನಗ್ತಿರೋದು? ಅದಕ್ಕೆ ಅಲ್ವಾ, ನೆಲದ ಮೇಲಿದ್ರು ಆಕಾಶದಲ್ಲಿರೋ ಹಾಗೆ ಫೀಲ್ ಆಗ್ತಿದ್ದಾನೆ. ತುಂಬಾ ದಿನ ಆದ್ಮೇಲೆ ಮಾವ ಅತ್ತೆಗೆ ಸಪೋರ್ಟ್ ಮಾಡಿದ್ದಾರೆ, ಇಷ್ಟು ಇಲ್ಲದೆ ಇದ್ರೆ ಹೇಗೆ? ಅದಕ್ಕಿಂತ ಸಂತೋಷ ಯಾವಾಗ ಬರುತ್ತೆ ಗೊತ್ತಾ? ನಾನೇ ನನ್ನ ಕೈಯಾರೆ ನಿಮ್ಗೆಲ್ಲ ಊಟ ತಿನ್ಸುವಾಗಷ್ಟೇ. ಯಾಕೆ ಆಗೋಗಿದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ಅನ್ಭವಿಸೋರಿಗೆ ಮಾತ್ರ ಗೊತ್ತಮ್ಮ ನೋವೇನು ಅಂತ. ಹೇಳೋರ್ಗೇನು, ಯಾವಾಗ ಏನ್ ಬೇಕಾದ್ರೂ ಹೇಳ್ಬೋದು, ಮಾತೇ ಅಲ್ವಾ? ಅಷ್ಟಕ್ಕೂ ನಿನ್ನಿಂದಾನೇ ಆಗಿದ್ದಿದ್ದಲ್ಲ. ನನ್ನಿಂದ ಅಂತಿದ್ಯಲ್ಲೇ. ನಾನೇನೋ ನೋಡಿ ಅತ್ತಿಗೆ ಕಳ್ತನ ಮಾಡಿದಾಳೆ ಅಂತ ಅನ್ಕೊಂಡೆ. ನೀನ್ ಬೆಂಕಿಲ್ ತುಪ್ಪ ಸುರ್ದಂಗೆ ಇನ್ನು ಜಾಸ್ತಿ ಮಾತಾಡ್ದೆ. ಇದೇ ಒಳ್ಳೆ ಅವಕಾಶ, ಸಿಕ್ಕಿರೋ ಅವಕಾಶನ ಬಿಡಬಾರ್ದು ಅಂತ ನಾನು ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬಿಟ್ಟೆ. ಕೊನೆಗೆ ನಂದೇ ತಪ್ಪು ಅಂತ ಆಗೋಯ್ತು. ನನ್ಗೇನೆ ಗೊತ್ತು, ನೀನೇ ಅಲ್ವಾ ಹೇಳಿದ್ದವಳು ಕಳ್ತನ ಮಾಡಿದಾಳೆ ಅಂತ. ನೀವಾದ್ರೂ ನೋಡ್ಬೇಕಲ್ವಾ ಅತ್ತಿಗೆ, ಅನವಶ್ಯಕವಾಗಿ ಅಕ್ಕನ ದೃಷ್ಟಿಲಿ ಎಲ್ಲರೂ ಕೆಟ್ಟವರಾದ್ವಿ. ಅದರಿಂದ ನನಗ್ ಬೇಜಾರಾಗ್ಲಿಲ್ಲ. ಅಣ್ಣ ನನ್ನ ಆತ್ಮಾಭಿಮಾನಕ್ಕೆ ಧಕ್ಕೆ ತಂದ್ಬಿಟ್ಟ. ಜಾನಕಿಗೆ ಕ್ಷಮೆ ಕೇಳಿದಕ್ಕೆ ಬೇಜಾರು ಮಾಡ್ಕೋತಿದ್ಯಾ? ನಾನೇನು, ನನ್ನ ಬೆಲೆ ಏನು ಅಂತ ನಿನಗೆ ಗೊತ್ತಮ್ಮ. ಒಂದು ವೇಳೆ ಅಣ್ಣನ ಕ್ಷಮೆ ಕೇಳಿದ್ರೆ ನನ್ಗೇನು ಬೇಜಾರಾಗ್ತಿರ್ಲಿಲ್ಲ. ಹೋಗಿ ಹೋಗಿ ಅವಳ ಹತ್ರ ಕೇಳ್ದೆ. ಆ ವಿಷಯ ನಾನು ನೆನೆಸ್ಕೊಂಡ್ರೆ ನನ್ನ ಮೇಲೆ ನನಗೆ ಕೋಪ ಬರ್ತಿದ್ಯಮ್ಮ. ಅಯ್ಯೋ, ಅಣ್ಣನ್ಗೆ ಅತ್ತಿಗೆ ಮೇಲೆ ಪ್ರೀತಿ ಇಲ್ಲ ಅಂತಂದ. ಹೊರಗಡೆ ತೋರ್ಸಲ್ಲ, ಆದ್ರೆ ಒಳಗ್ ಪ್ರೀತಿ ಇದೆ. ಎಲ್ರು ಮುಂದೆ ತಂಗಿ ಅಂತನೂ ಯೋಚನೆ ಮಾಡ್ದೆ ಹೆಂಡತಿ ಕ್ಷಮೆ ಕೇಳು ಅಂತ ಹೇಳಿ ನನಗ್ ಅವಮಾನ ಮಾಡ್ದ. ಆದ್ರೂ ಇವಾಗ ಏನಾಯ್ತು ಅತ್ತಿಗೆ? ಇನ್ನೂ ಏನೇ ಆಗ್ಬೇಕು, ಹೋಗ್ತಾ ಹೋಗ್ತಾ ಎಲ್ಲ ಬದ್ಲಾಗ್ತಿದೆ, ಇನ್ನೂ ಬದ್ಲಾಗತ್ತೆ. ಅಣ್ಣ ಆದ್ಯನ್ನು ಕೂಡ ಕ್ಷಮಿಸಿ ಪರ್ಮನೆಂಟ್ ಆಗಿ ಈ ಮನೆ ಮಗಳು ಅಂತ ಹೇಳಿದ್ರು ಆಶ್ಚರ್ಯ ಏನು ಪಡೋ ಹಾಗಿಲ್ಲ. ಏನೇ ಏನೇ ನೀನ್ ಹೇಳ್ತಿರೋದು? ನಿಮ್ ಮತ್ತೇನು ತಪ್ಪಿಲ್ಲ ಅಂತ ನಿಮ್ಮಣ್ಣ ಕ್ಷಮೆ ಕೇಳು ಅಂದ ಅಷ್ಟೇ ಕಣೆ, ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಬೇಡ್ವೆ. ಇಲ್ಲಮ್ಮ, ಬರ್ತಾ ಬರ್ತಾ ಅತ್ತಿಗೆ ಮಾತೆ ನಡೀತಿದ್ಯಾ ಹೊರತು ಅಣ್ಣನ್ ಮಾತ್ ಏನು ನಡೀತಾ ಇಲ್ಲ. ಯಜಮಾನಿಕೆನು ಅವಳ ಕೈಗೆ ಹೊರಟೋದ್ರೆ ಆಗ ಆದ್ಯನು ಈ ಮನೆ ಮಗಳಾದ ಹಾಗೇನೆ. ಆಮೇಲೆ ನಮ್ಮೆಲ್ಲರ ತಲೆ ಮೇಲೆ ಕೂತ್ಕೊಂಡು ಈ ಮನೆ ರಾಜ್ಯಭಾರ ಮಾಡ್ತಾಳೆ, ಹಾಗ್ ಗೊತ್ತಾಗತ್ತೆ ನಿನ್ಗೆ. ಯಾಕೆ ಹಾಗೆ ಹೇಳ್ತಿದ್ಯಾ? ಬರೀ ಹೇಳೋದಲ್ಲಮ್ಮ, ಹಾಗೆ ನಡೆಯತ್ತೆ. ನಾನು ಕ್ಷಮಾಪಣೆ ಕೇಳಿದ್ದಕ್ಕೆ ಅತ್ತಿಗೆ ಆಕಾಶದಲ್ಲಿ ಹಾರಾಡ್ತಾ ಇದ್ದಾಳೆ, ಇನ್ನ ನಮ್ಮ ತೆಲ್ ಕೇಳ್ತಾಳವಳು. ಆ ವಿಷಯ ನಾನು ನೋಡ್ಕೋತೀನಿ, ನೀನೇನ್ ಯೋಚನೆ ಮಾಡ್ಬೇಡ. ಆಗಿದ್ದೇನೋ ಆಗೋಯ್ತು, ಅದ್ರ ಬಗ್ಗೆ ಮರ್ತ್ ಬಿಡಮ್ಮ. ನನಗಾಗೋ ನಷ್ಟ ಏನಿಲ್ಲಮ್ಮ, ಆಮೇಲೆ ನಿನಗೇನೆ ಈ ಮನೇಲಿ ಬೆಲೆ ಇರೋದು.